ಸನ್ಮಾನಿತರೆ, ತಾವು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆಯಲ್ಲಿ 1986 ಅಕ್ಟೋಬರ್ 23 ನಾಗರಾಜ್ ಮತ್ತು ಸುಮತಿ ದಂಪತಿಗಳ ಎರಡನೆಯ ಮಗನಾಗಿ ಜನಿಸಿದ್ದೀರಿ. ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣವನ್ನು ಮಂಡಗದ್ದೆಯ ಸರ್ಕಾರಿ ಶಾಲೆಯಲ್ಲಿಯೂ, ಪಿಯುಸಿ ಶಿಕ್ಷಣವನ್ನು ಶಿವಮೊಗ್ಗದ ಡಿವಿಎಸ್ ಕಾಲೇಜಿನಲ್ಲಿಯೂ, ಬಿ ಫಾರ್ಮಸಿಯನ್ನು ಶಿವಮೊಗ್ಗದ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯಲ್ಲಿ ಮುಗಿಸಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ವಿಶ್ವವಿದ್ಯಾಲಯದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಎಂಬ ವಿಷಯದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದುಕೊಂಡು ಆಸ್ಟ್ರೇಲಿಯಾ ಕಂಪನಿಯಲ್ಲಿ 2 ಕಾಲ ಬಿಸ್ನೆಸ್ ಡೆವಲಪ್ಮೆಂಟ್ ಕನ್ಸಲ್ಟೆಂಟ್ಸ್ ಆಗಿ ನ್ಯೂಜಿಲೆಂಡ್, ಸಿಂಗಾಪುರ್, ಬ್ಯಾಂಕಾಕ್, ಹಾಂಗ್ಕಾಂಗ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶಗಳಲ್ಲಿ ಸುತ್ತಿ ತಮಗೆ ವಹಿಸಿದ ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದೀರಿ. ಕೃಷಿ ಕುಟುಂಬದಲ್ಲಿ ಹುಟ್ಟಿದ ತಾವು ಬಾಲ್ಯದಿಂದಲೇ ಭಾರತೀಯ ರೈತಾಪಿ ಸಮಸ್ಯೆಗಳ ಬಗ್ಗೆ ಆಳವಾದ ಪರಿಚಯವಿದ್ದುದರಿಂದ ಕೃಷಿಕರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದು, ನೀವು ವಿದೇಶದಲ್ಲಿ ಸಾಕಷ್ಟು ಉತ್ತಮ ಅವಕಾಶಗಳಿದ್ದರೂ ಆ ವೃತ್ತಿಯನ್ನು ತ್ಯಜಿಸಿ ಮಲೆನಾಡಿಗೆ ಆಗಮಿಸಿ ರೈತರಿಗಾಗಿ ಶ್ರಮಿಸುತ್ತಿದ್ದೀರಿ. 2013 ಪರ್ಫ್ಯೂಮ್ ತಯಾರಿಸುವ ಮೈಸ್ಟಿಕ್ ಅರೋಮ್ಯಾಟಿಕ್ಸ್ ಎಂಬ ಸ್ವಂತ ಕಂಪನಿ ತೆರೆದು 2014 ವೇಸ್ಟ್ ಪೇಪರ್ ಬಳಸಿಕೊಂಡು ಪರ್ಫ್ಯೂಮ್ ವಿಸಿಟಿಂಗ್ ಕಾರ್ಡನ್ನು ಪ್ರಿಂಟಿಂಗ್ ಮಾಡುವ ಮೂಲಕ ಗಮನ ಸೆಳೆದಿದ್ದೀರಿ. ಇದರ ಜೊತೆಗೆ ಪೇಪರ್ ಏರ್ ಫ್ರೆಷ್ನರ್ ಉತ್ಪನ್ನವನ್ನು ಆರಂಭಿಸಿದ್ದೀರಿ. ಈ ಎರಡು ಉತ್ಪನ್ನ ಚೀನಾ ಮಾರುಕಟ್ಟೆಗೆ ದೊಡ್ಡ ಮಟ್ಟದ ಪೈಪೋಟಿ ನೀಡುವ ಮೂಲಕ ಇದು ಟೊಯೋಟಾ, ಟಾಟಾ, ಹೊಂಡೈ ಕಾರ್ಗಳಿಗೆ ಏರ್ ಫ್ರೆಷ್ನರ್ ನೀಡುವ ಕಂಪನಿಯಾಗಿದೆ. ಅಡಿಕೆಯಲ್ಲಿರುವ ಆರೋಗ್ಯದ ಗುಣಗಳನ್ನು ಬಳಸಿಕೊಂಡು 2015 ಅರೇಕಾ ಟೀಯನ್ನು ಮಾರುಕಟ್ಟೆಗೆ ಪರಿಚಯಿಸಿ ಹೊಸದೊಂದು ಕ್ರಾಂತಿ ಹುಟ್ಟುಹಾಕಿ ಅಡಿಕೆಯ ಮಹತ್ವವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೇರಿಸಿದ್ದೀರಿ. ಇಂದು ಈ ಉತ್ಪನ್ನ ಸುಮಾರು 14 ರಾಷ್ಟ್ರಗಳಿಗೆ ರಫ್ತಾಗುತ್ತಿದೆ. 2019 ಇಂಟರ್ನ್ಯಾಷನಲ್ ಸರ್ವೆ ಕಂಪನಿಯು ಭಾರತದ ಪ್ರೆಸ್ಟಿಜಿಯಸ್ ಬ್ರ್ಯಾಂಡ್ ಎಂದು ಗುರುತಿಸಿದೆ. 70 ವರ್ಷದಿಂದ ಮಲೆನಾಡಿಗರನ್ನು ಕಾಡುತ್ತಿರುವ KFT ಕಾಯಿಲೆ ನಿವಾರಿಸುವ ಔಷಧಿಯನ್ನು ಕಂಡುಹಿಡಿದಿದ್ದು ಸದ್ಯದಲ್ಲೇ ಮಾರುಕಟ್ಟೆಗೆ ಲಗ್ಗೆ ಇಡಲಿದೆ. ನಿಮ್ಮ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ 6 ಪ್ರಶಸ್ತಿಗಳು ಲಭಿಸಿವೆ. ತಮ್ಮ ಸತತ ಪರಿಶ್ರಮದ ದಾರಿಯಲ್ಲಿ ಮೇಲೇರಿದ ತಾವು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರಲ್ಲದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ಡಿ ವೀರೇಂದ್ರ ಹೆಗ್ಡೆಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದೀರಿ. ನಿಮ್ಮ ಸಾಧನೆ ಇನ್ನಷ್ಟು ಉತ್ತುಂಗಕ್ಕೇರಲಿ ಎಂಬ ಹಾರೈಕೆಯೊಂದಿಗೆ ಈ ಶುಭ ಸಂದರ್ಭದಲ್ಲಿ ಸಹ್ಯಾದ್ರಿ ವಾರ್ತೆಯು ತಮಗೆ ಸಹ್ಯಾದ್ರಿ ಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಹರ್ಷಿಸುತ್ತದೆ.